ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ ವಿಜಯನಗರ ವಾರ್ತೆಗಳಿಗೆ ಸ್ವಾಗತ ಮುಖ್ಯಾಂಶಗಳು ಗಂಗಾವತಿಯಲ್ಲಿ ನಡೆದ ಅಮೃತ ಭಾರತಿಗೆ ಕನ್ನಡ ದಾರುತಿ ಕಾರ್ಯಕ್ರಮ ದೇಶಪ್ರೇಮ ಹೆಚ್ಚಿದಾಗ ಮಾತ್ರ ದೇಶದ ಸುರಕ್ಷತೆ ಸಾಧ್ಯ ಸಚಿವ ಆನಂದ್ ಸಿಂಗ್ ಸ್ಪಷ್ಟ ನಗರದಲ್ಲಿ ಜರುಗಿದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರವರ ಜನ್ಮದಿನಾಚರಣೆ ನಮಗೆ ಅರಿವಿಲ್ಲದೆ ನಮ್ಮನ್ನಾಳುವ ಸರ್ಕಾರಗಳಿಗೆ ಮಾರಾಟವಾಗುತ್ತಿದ್ದೇವೆ ದಲಿತ ಸಮುದಾಯಗಳಿಗೆ ಕಿವಿಮಾತು ಹೇಳಿದ ಪ್ರೊಫೆಸರ್ ಚಿನ್ನಸ್ವಾಮಿ ಸೋಸಲೆ ಸಮಾರೋಪಗೊಂಡ ಅಂಧರ ಚದುರಂಗ ಪಂದ್ಯಾವಳಿ ವಿಜೇತರಿಗೆ ವಿತರಣೆಗೊಂಡ ಕಪ್ ಹಾಗೂ ನಗದು ಬಹುಮಾನ ಹೆಚ್ಚಿನ ಮಟ್ಟದಲ್ಲಿ ಅಂಧರ ಕ್ರೀಡೆ ನಡೆಸಲು ಸಿದ್ಧ ಭರವಸೆ ನೀಡಿದ ಸಿದ್ಧಾರ್ಥ ಸಿಂಗ್ ಜೂನ್ 5 ರಂದು ಅನಾವರಣಗೊಳ್ಳಲಿರುವ ಪುನೀತ್ ರಾಜ್ಕುಮಾರ್ ರವರ ಪುತ್ಥಳಿ ದೊಡ್ಡಮನೆ ಕುಟುಂಬದವರಿಗೆ ಆಹ್ವಾನ ಪತ್ರ ನೀಡಿದ ಸಿದ್ಧಾರ್ಥ ಸಿಂಗ್ ಮುನ್ಸಿಪಲ್ ಮೈದಾನದಲ್ಲಿ ನಡೆದ ಭಾರತಾಂಬೆಗೆ ಕನ್ನಡ ದಾರುತಿ ಅನಾವರಣಗೊಂಡ ದೇಶಭಕ್ತಿ ಕವಾಯತುಗಳು ಈಗ ವಾರ್ತೆಗಳ ವಿವರ ಸ್ವತಂತ್ರ ಭಾರತ ಅಮೃತ್ ಮಹೋತ್ಸವದ ಅಂಗವಾಗಿ ರಾಜ್ಯದಲ್ಲಿ ಅಮೃತ ಭಾರತಿಗೆ ಕನ್ನಡ ದಾರುತಿ ಕಾರ್ಯಕ್ರಮ ನಡೆಸಿಕೊಡುವ ಮೂಲಕ ಸ್ವಾತಂತ್ರ್ಯಕ್ಕಾಗಿ ಪ್ರಾಣ ತೆತ್ತ ಮಹಾನ್ ಚೇತನರನ್ನು ಸ್ಮರಿಸಲಾಗುತ್ತಿದೆ ಜೊತೆಗೆ ಪರದೆ ಮೂಲಕ ಇಂದಿನ ಯುವ ಪೀಳಿಗೆಗೆ ಸ್ವಾತಂತ್ರ್ಯ ಪಡೆಯಲು ಭಾರತೀಯರು ಹೋರಾಡಿದ ವಿಷಯಗಳನ್ನು ಪರಿಚಯಿಸಿಕೊಡಲಾಗುತ್ತಿದೆ ಹೀಗೆ ಕೊಪ್ಪಳ ಜಿಲ್ಲೆ ಗಂಗಾವತಿಯಲ್ಲಿ ಜಿಲ್ಲಾಡಳಿತ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಯೋಗದಲ್ಲಿ ಸ್ವಾತಂತ್ರ್ಯ ಭಾರತ ಅಮೃತ ಮಹೋತ್ಸವದ ನಿಮಿತ್ತ ಗಂಗಾವತಿಯ ಜೂನಿಯರ್ ಕಾಲೇಜ್ ಮೈದಾನದಲ್ಲಿ ಅಮೃತ ಭಾರತಿಗೆ ಕನ್ನಡ ದಾರುತಿ ಕಾರ್ಯಕ್ರಮ ಕೈಗೊಳ್ಳಲಾಗಿತ್ತು ಈ ಭಾಗವಾಗಿ ಸಚಿವ ಆನಂದ್ ಸಿಂಗ್ ರವರು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಬಳಿಕ ಭಾರತದ ಮೇಲೆ ವಿದೇಶಿಗರ ಆಕ್ರಮಣ ಕುರಿತು ಕಿರುಚಿತ್ರದ ಪ್ರದರ್ಶನಗೊಳಿಸಲಾಯಿತು ಬಳಿಕ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವ ಆನಂದ್ ಸಿಂಗ್ ರವರು ಮಾತನಾಡಿ ಹಲವರ ಬಲಿದಾನದಿಂದಾಗಿ ಭಾರತಕ್ಕೆ ಸ್ವಾತಂತ್ರ್ಯ ಲಭಿಸಿದೆ ಈ ಅಂಶವನ್ನ ಇಂದಿನ ಪೀಳಿಗೆಗೆ ಪರಿಚಯಿಸುವ ನಿಟ್ಟಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ರವರಿಂದ ಸ್ವಾತಂತ್ರ್ಯ ಭಾರತ ಅಮೃತ್ ಮಹೋತ್ಸವ ಕಾರ್ಯಕ್ರಮದ ಮೂಲಕ ಭಾರತಕ್ಕೆ ಸ್ವಾತಂತ್ರ್ಯ ಲಭಿಸಿದ ಕುರಿತು ಪರಿಚಯಿಸಿಕೊಡಲಾಗುತ್ತಿದೆ ದೇಶಾಭಿಮಾನ ಕೇವಲ ಇಂತಹ ವೇದಿಕೆಗಳಿಗೆ ಅಥವಾ ನಮ್ಮ ಭಾಷಣಕ್ಕೆ ಮಾತ್ರ ಸೀಮಿತವಾಗಬಾರದು ಬದಲಾಗಿ ನಾವು ನಮ್ಮ ತಾಯಿ ಮೇಲಿರಿಸಿದ ಪ್ರೀತಿಯನ್ನು ದೇಶದ ಮೇಲೂ ಇರಿಸಿದ್ದಲ್ಲಿ ಈ ದೇಶ ಸುರಕ್ಷತೆ ಜೊತೆಗೆ ಅಭಿವೃದ್ಧಿ ಶಿಖರವನ್ನೇರಲು ಸಾಧ್ಯವಾಗಲಿದೆ ಎಂದು ಯುವ ಸಮೂಹಕ್ಕೆ ಕರೆ ನೀಡಿದರು ಸ್ವಾತಂತ್ರ್ಯದ ಸಂದರ್ಭದಲ್ಲಿ ನಾವು ಇರಲಿಲ್ಲ ಇಲ್ಲಿರತಕ್ಕಂತ ಅನೇಕರು ಇರಲಿಲ್ಲ ಅನ್ಸುತ್ತೆ ಸ್ವಲ್ಪ ಕಲ್ಪನೆನಲ್ಲಿ ಹೋಗೋಣ ನಾವು ಇನ್ನು ಒಂದು 75 ವರ್ಷ ಅನ್ಕೊಳ್ಳೋಣ 150 ವರ್ಷ ಆಯ್ತು 150 ವರ್ಷ ಆದ ಮೇಲೆ ನಮ್ಮ ಇತಿಹಾಸದ ವಿಚಾರಗಳನ್ನು ನಾವು ತರದೇ ಹೋದ್ರೆ ಆ 150 ವರ್ಷದ ನಂತರ ಅವತ್ತಿನ ದಿವಸ ಏನು ಕಥೆ ಇರುತ್ತೋ ಅದನ್ನೇ ನಮ್ಮ ಯುವ ಪೀಳಿಗೆಗೆ ಅರ್ಥ ಆಗುವಂತ ರೀತಿಯಲ್ಲಿ ಆಗಬಾರದು ಅನ್ನೋ ಒಂದು ವಿಚಾರ ಇಟ್ಕೊಂಡು ನಮ್ಮ ದೇಶದ ಪ್ರಧಾನಿ ಮಂತ್ರಿಗಳು ಇಂತ ಒಂದು ಆಲೋಚನೆ ಮಾಡಿ ಪ್ರತಿಯೊಬ್ಬರಿಗೂ ಈ ಸ್ವಾತಂತ್ರ್ಯದ ಹಿನ್ನೆಲೆ ಇರತಕ್ಕಂತ ಬಲಿದಾನ ತ್ಯಾಗ ಮತ್ತು ದಬ್ಬಾಳಿಕೆ ಯಾವ ರೀತಿ ಇತ್ತು ಅನ್ನೋದನ್ನ ಪ್ರತಿಯೊಂದು ಬಾಲಕನಿಗೂ ಪ್ರತಿಯೊಂದು ಪ್ರಜೆಗೂ ಗೊತ್ತಾಗಬೇಕು ಅನ್ನೋ ಒಂದು ದೂರ ಆಲೋಚನೆ ಇಟ್ಕೊಂಡು ಇವತ್ತು ನಮ್ಮ ಅಮೃತ ಭಾರತಿಗೆ ಕನ್ನಡದ ಆರತಿ ಅಂತ ಹೇಳಿ ನಮ್ಮ ರಾಜ್ಯ ಸರ್ಕಾರ ಮತ್ತು ರಾಷ್ಟ್ರಮಟ್ಟದಲ್ಲಿ ಪ್ರತಿಯೊಂದು ರಾಜ್ಯದಲ್ಲಿ ನಡೆಯಬೇಕು ಅನ್ನುವಂತ ಕಾರ್ಯಕ್ರಮ ಇವತ್ತು ನಮ್ಮ ದೇಶದ ನಮ್ಮ ಭಾರತ ಮಾತೆ ಅಂತ ಹೇಳಿ ನಾವು ಏನು ಗೌರವದಿಂದ ಕರೀತೀವೋ ಬರೆ ವೇದಿಕೆ ಮೇಲೆ ಸಭೆಗಳಲ್ಲಿ ಮಾತ್ರ ಬರಬಾರದು ಇವತ್ತು ನಮ್ಮ ಸ್ವಂತ ತಾಯಿಗೆ ಎಲ್ಲೋ ಒಂದು ಓಣೆಯಲ್ಲಿಯೋ ಎಲ್ಲೋ ದಾರಿನಲ್ಲಿ ಒಂದು ತಾಯಿಗೆ ಒಂದು ತಪ್ಪು ಪದವನ್ನ ಬಳಸಿದಾಗ ಅವನಲ್ಲಿ ಇರತಕ್ಕಂತ ಕಿಚ್ಚು ಹೆಂಗ್ ಬರುತ್ತೆ ಓ ನಮ್ಮ ತಾಯಿನ ನೀನು ಈ ರೀತಿಯ ತಪ್ಪು ಪದಗಳನ್ನು ಬಳಸ್ತೀಯ ಅಂತ ಹೇಳಿ ಹೃದಯದಿಂದ ಬರುತ್ತೆ ಅವನಿಗೆ ಮಹಿಳೆ ಇರಲಿ ಪುರುಷ ಇರಲಿ ಅಂತ ಒಂದು ಮಾನಸಿಕತೆ ಅಂತ ಒಂದು ಅನುಬಂಧ
ನಮ್ಮಲ್ಲಿರ್ತಕ್ಕಂತ ಯುವಕರಿಗೆ ಬರಬೇಕು ದೇಶ ಪ್ರೇಮಿ ಅಂದಾಗ ಅವತ್ತು ನಮ್ಮ ದೇಶ ಸುರಕ್ಷತೆ ಇದೆ ಅನ್ನೋ ಒಂದು ಮಾತನ್ನ ಹೇಳೋಕೆ ಇಚ್ಛೆಪಡ್ತೀನಿ ವಿಜಯನಗರ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂಘದಿಂದ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ರವರ 131ನೇ ಜನ್ಮದಿನಾಚರಣೆ ಹಮ್ಮಿಕೊಳ್ಳಲಾಗಿತ್ತು ಇದೇ ಸಂದರ್ಭದಲ್ಲಿ ವಿಜಯನಗರ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಸಂಘದ ಉದ್ಘಾಟನಾ ಕಾರ್ಯಕ್ರಮ ನಡೆಸಲಾಯಿತು ಈ ಅಂಶಕ್ಕೆ ಸಂಬಂಧಿಸಿದಂತೆ ಬೆಳಗ್ಗೆ 9 ರ ನಂತರ ತೆರೆದ ಅಶ್ವಥ ವಾಹನದಲ್ಲಿ ಡಾಕ್ಟರ್ ಅಂಬೇಡ್ಕರ್ ರವರ ಭಾವಚಿತ್ರವನ್ನು ಇರಿಸಿ ಮೆರವಣಿಗೆ ನಡೆಸಲಾಯಿತು ಹೀಗೆ ಮೆರವಣಿಗೆಯು ಡ್ಯಾಂ ರಸ್ತೆಯಲ್ಲಿ ಬರುವ ಸಾಯಿಲೀಲಾ ಕಲ್ಯಾಣ ಮಂಟಪಕ್ಕೆ ಆಗಮಿಸಿದ ನಂತರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ದೀಪ ಬೆಳಗಿಸುವ ಮೂಲಕ ಅಂಬೇಡ್ಕರ್ ರವರ 131ನೇ ಜಯಂತಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಇದಕ್ಕೂ ಮುನ್ನ ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಪ್ರೊಫೆಸರ್ ಚಿನ್ನಸ್ವಾಮಿ ಸೋಸಲೆಯರವರು ಪ್ರಾಸ್ತಾವಿಕವಾಗಿ ಮಾತನಾಡಿ ನಮಗೆ ಗೊತ್ತಿಲ್ಲದ ಹಾಗೆ ನಮ್ಮನ್ನ ಹೊಡೆದಾಳುವ ಸರ್ಕಾರಗಳಿಗೆ ಬಲಿಯಾಗುತ್ತಿದ್ದೇವೆ ಹಾಗಾಗಿ ನಾವು ಜಾಗೃತರಾಗಬೇಕೆಂದು ತಿಳಿಸಿದರು ನಮ್ಮಲ್ಲಿ ಅಸಂಘಟನೆ ನಮ್ಮಲ್ಲಿ ಶಿಕ್ಷಣ ಒಂದು ಅಶಿಕ್ಷಣ ನಾವು ಶಿಕ್ಷಣ ಹೊಂದಿ ಅಸಂಘಟಿತರಾಗಿ ಹೋರಾಟ ಮಾಡ್ತಾ ಇದ್ದೀವಿ ಈ ಹೋರಾಟಕ್ಕೆ ಸಫಲತೆ ಆಗ್ತಿಲ್ಲ ನಾವು ಹೋರಾಡ್ತಾ ಇದ್ದೀವಿ ಈ ಶಿಕ್ಷಣ ಸಂಘಟನೆ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ರಥವನ್ನ ಮುಂದೆ ಕೆಳಗೆ ಬೇಕಾಗಿಲ್ಲ ಹಿಂದೆ ತರ್ತಾ ಇದೀವಿ ಅಲ್ಲೇ ಬಿಡ್ತಾ ಇಲ್ಲ ಹಲವಾರು ಕಾರಣಗಳಿಂದ ಹಲವಾರು ರಾಜಕೀಯ ಸಾಂಸ್ಕೃತಿಕ ಪಲ್ಲಟಗಳಿಗೆ ಗುರಿಯಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಳ್ಕೊಂಡು ಬಂದಿದ್ದ ರಥವನ್ನ ಮುಂದೆ ಎಳಿತಾ ಇಲ್ಲ ನಾವು ಹಿಂದಕ್ಕೆ ತರ್ತಾ ಇದೀವಿ ಇದಕ್ಕೇನ್ ಕಾರಣ ನಮ್ಮಲ್ಲಿ ಮತ್ತೆ ಅಜ್ಞಾನ ನಮ್ಮನ್ನು ಒಡೆದಾಳುವವರಿಗೆ ನಾವು ಬಲಿಯಾಗಿರುವಂತಹ ರೀತಿಗಳು ನಾವು ಸಾಮಾಜಿಕವಾಗಿ ಒಡೆದಾಡ್ತಾ ಇದ್ದರೆ ಆರ್ಥಿಕವಾಗಿ ಒಡೆದಾಡ್ತಾ ಇದ್ದರೆ ಸಾಂಸ್ಕೃತಿಕವಾಗಿ ಒಡೆದಾಡ್ತಾ ಇದ್ದರೆ ನಮ್ಗೆ ಅರಿವಿಲ್ಲದೆ ನಾವು ಅವರಿಗೆ ಮಾರಾಟ ಆಗ್ತೇವೆ ಅಂಬೇಡ್ಕರ್ ಅಡಿಗೆ ಹೋಗುವುದು ಎಂದರೆ ಕೋಟಿ ಕೊಡೋದಲ್ಲ ಅಂಬೇಡ್ಕರ್ ಅಡಿಗೆ ಹೋಗುವುದು ಎಂದರೆ ಅವರ ಮತ್ತು ಸಿದ್ಧಾಂತಗಳನ್ನ ರಕ್ತ ನರಗಳನ್ನು ಮೆರಿಗೊಳ್ತೇವೆ ಆ ರಕ್ತ ನರಗಳ ಮೆರಿಗೂ ಕೂಡ ಮಾತ್ರ ಅವ್ರಿಗೆ ಭಾರತ ಅರ್ಥ ಆಗುತ್ತೆ ದೇಶ ಅರ್ಥ ಆಗುತ್ತೆ ಸಮಾಜ ಅರ್ಥ ಆಗುತ್ತೆ ಈ ಸತ್ಯ ನ್ಯಾಯ ನೀತಿ ಚರಿತ್ರೆ ಅರ್ಥ ಆಗುತ್ತೆ ಈ ಚರಿತ್ರೆ ಪರಿಜ್ಞಾನ ಇಲ್ಲದೆ ನಾವು ದೇಶದ ಬಗ್ಗೆ ಮಾತನಾಡಿದ್ರೆ ಅಂಬೇಡ್ಕರ್ ಅವರು ದ್ರೋಹ ಮಾಡ್ದಂಗೆ ಸಂವಿಧಾನಕ್ಕೆ ದ್ರೋಹ ಮಾಡ್ದಂಗೆ ನನ್ನ ಜನಕ್ಕೆ ದ್ರೋಹ ಮಾಡ್ದಂಗೆ ಮುಖ್ಯವಾಗಿ ನಾನೇ ದ್ರೋಹ ಮಾಡ್ದಂಗೆ ಬಳಿಕ ಮಾಜಿ ಮಂತ್ರಿಗಳಾದ ಹೆಚ್ ಆಂಜನೇಯರವರು ಮಾತನಾಡಿ ನಮ್ಮ ಸಮುದಾಯಕ್ಕೆ ಮೀಸಲಿರುವ ಮೀಸಲಾತಿಯನ್ನ ಈಗಿನ ಸರ್ಕಾರಗಳು ಹಾಡು ಹಗಲೊತ್ತಿನಲ್ಲಿ ದರೋಡೆ ಮಾಡುತ್ತಿವೆ ಕೇಂದ್ರದಲ್ಲಿ 50,000 ಹುದ್ದೆಗಳು ಖಾಲಿ ಇವೆ ಅವುಗಳನ್ನ ತುಂಬಿದ್ರೆ ನಮ್ಮ ಸಮಾಜದ ನಿರುದ್ಯೋಗಿಗಳಿಗೆ ಅನುಕೂಲವಾಗಲಿದೆ ಆದ್ರೆ ಈ ಕೆಲಸ ಆಗುತ್ತಿಲ್ಲ ಹಾಗಾಗಿ ನಮ್ಮನ್ನಾಳುವ ಈಗಿನ ಸರ್ಕಾರಗಳ ಉದ್ದೇಶ ಏನೆಂಬುದನ್ನ ಅರಿತು ನಾವು ಜಾಗೃತರಾಗುವ ಮೂಲಕ ನಮ್ಮ ಪರಿಪೂರ್ಣ ಹಕ್ಕು ಪಡೆಯಬೇಕೆಂದು ಕರೆ ನೀಡಿದರು ಅನೇಕ ರೀತಿಯ ಅವರ ಸ್ವಾತಂತ್ರ್ಯದ ಹಕ್ಕುಗಳನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ನೀಡಿರ್ತಕ್ಕಂತ ಮೀಸಲಾತಿಯನ್ನ ಇವತ್ತು ಆಳು ಆಗದೆ ದೊರಳೆ ಮಾಡ್ತಕ್ಕಂತ ಮತ್ತು ವಂಚನೆ ಮಾಡ್ತಕ್ಕಂತ ಅದನ್ನ ತಡೆಯುವಂತ ಅಂತಹ ಮೀಸಲಾತಿಯನ್ನ ಈ ಮೂರು ಹಕ್ಕುಗಳಲ್ಲಿ ಕಾಣು ಕಡಿತರ ಅದಕ್ಕೆ ಕಳಿಸ್ತಕ್ಕಂತ ಕೃತ್ಯ ಇವತ್ತಿ ನಡೆದ ಮೇಲೆ ನಮ್ಮ ಆಳುವಂತ ಸರ್ಕಾರಗಳು ಮಾಡ್ತಾ ಇದ್ದಾವೆ 50,000 ಹುದ್ದೆಗಳು ಖಾಲಿವೆ ಕೇಂದ್ರದಲ್ಲಿ ಅವರ 90 ಕಡೆ ಇಲ್ಲ ಕಾರಣ ದಲಿತರು
ಮಟ್ಟದಲ್ಲಿ ಉನ್ನತ ಸ್ಥಾನದಲ್ಲಿ ನಾವು ಕಾರಣಕ್ಕೋಸ್ಕರ ಯಾವ ಸಮುದಾಯದಲ್ಲಿ ಅವಕಾಶ ವಂಚಿತರಾಗಿದ್ದರೋ ನೀವು ಅವರು ಶಿಕ್ಷಣ ಪಡೆದು ಸಂಘಟಿತರಾಗಿ ನಿಮ್ಮ ಹಕ್ಕುಗಳಿಗಾಗಿ ಹೋರಾಟವನ್ನು ಮಾಡಿ ಪಡೆದು ಸಮಾಜದಲ್ಲಿ ಸಮಾಜದ ನಿರ್ಮಾಣದಲ್ಲಿ ನಿರ್ಮಾಣ ಮಾಡುವ ಕಲ್ಪನೆಯಲ್ಲಿ ಸಮಾನವಾಗಿ ನೀವು ಕೂಡ ಬದುಕಬೇಕೆನ್ನದೇ ಸಂವಿಧಾನದ ಆಶಯ. ಹೊಸಪೇಟೆಯ ಸೇವಿಯರ್ ಅಂಗವಿಕಲರ ಸೇವಾ ಸಮಿತಿಯಿಂದ ಪಂಡಿತ್ ಗುರು ಪುಟ್ಟರಾಜ್ ಗವಾಯಿ ಚದುರಂಗ ಪಂದ್ಯಾವಳಿ ರಾಜ್ಯಮಟ್ಟದ ಸೀಸನ್ 3 ಏರ್ಪಡಿಸಲಾಗಿತ್ತು. 3 ದಿನಗಳ ಕಾಲ ಪಂದ್ಯಾವಳಿ ನಡೆಸಿ ವಿಜೇತರಿಗೆ ಕಪ್ ಸಮೇತ ನಗದು ಬಹುಮಾನ ವಿತರಿಸಿ ಪ್ರೋತ್ಸಾಹಿಸಲಾಯಿತು. ಹೀಗೆ 3 ದಿನಗಳ ಕಾಲ ಸ್ಥಳೀಯ ರೈತ ಭವನದಲ್ಲಿ ರಾಜ್ಯಮಟ್ಟದ ಅಂಧರ ಚದುರಂಗ ಪಂದ್ಯಾವಳಿ ನಡೆಸಲಾಗಿ ಪಟೇಲ್ ನಗರದಲ್ಲಿ ಬರುವ ಬಿಜೆಪಿ ಮಂಡಲ ಕಾರ್ಯಾಲಯದಲ್ಲಿ ಸಮಾರೋಪ ಸಮಾರಂಭ ಹಾಗೂ ಬಹುಮಾನ ವಿತರಣಾ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಈ ವೇಳೆ ಸೇವಿಯರ್ ಅಂಗವಿಕಲರ ಸೇವಾ ಸಮಿತಿಯ ಸಂಸ್ಥಾಪಕ ಕಾರ್ಯದರ್ಶಿ ಸಂತೋಷ್ ರವರು ಮಾತನಾಡಿ, ಈ ಹಿಂದೆ ಪುಟ್ಟರಾಜ ಗವಾಯಿಗಳು ಲಕ್ಷಾಂತರ ಅಂಧರಿಗೆ ಸಂಗೀತ ಧಾರೆಗೆರೆದು ಪೂಜನೀಯ ಸ್ಥಾನ ಪಡೆದರು. ಇಂದು ಸಚಿವ ಆನಂದ್ ಸಿಂಗ್ ರವರು ವಿಕಲಾಂಗರಿಗೆ ನೆರವು ನೀಡುವ ಮೂಲಕ ಸೇವಾ ಮನೋಭಾವನೆ ಮೆರೆದಿದ್ದಾರೆಂದರು. ಪಂಡಿತ್ ಪುಟ್ಟಾಜ್ ಅವರು ಇರುವ ತನಕ ಎಷ್ಟು ಜನ ದೃಷ್ಟಿದೋಷವುಳ್ಳವರ ಸಾಧನೆಗೆ ಪಾತ್ರರಾದರು ಅನ್ನೋದಕ್ಕೆ ಅಜ್ಜವರು ಇರುವ ತನಕ ಲಕ್ಷಾಂತರ ಜನಕ್ಕೆ ಅನ್ನ ದಾಸೋಹ ಮಾಡಿದ್ರು, ಲಕ್ಷಾಂತರ ಜನಕ್ಕೆ ವಿದ್ಯಾದಾನ ಮಾಡಿದ್ರು, ಲಕ್ಷಾಂತರ ಜನಕ್ಕೆ ಜೀವನ ಕಲ್ಪಿಸಿದ್ರು. ಆದರೆ ಇಲ್ಲಿ ಆನಂದ್ ಸಿಂಗ್ ಸರ್ ವಿಷಯದಲ್ಲಿ ಬಂದರೆ ಅವರು ಸನ್ಯಾಸತ್ವದಲ್ಲಿ ಇಲ್ಲದೆ ಹೋದರೂ ಸಹ ವಿಕಲಚೇತನರು, ಅನಾಥರು, ವೃದ್ಧರು, ಕಣ್ಕಾಣದಿದ್ದವರು ಇಂಥ ಒಂದು ಸಂದರ್ಭದಲ್ಲಿ ಯಾರೇ ಯಾವುದೇ ಕ್ಷಣದಲ್ಲಿ ಹೋದರೂ ಸಹ ಕಷ್ಟ ಅಂತ ಹೋದವರಿಗೆ ಸಹಕಾರ ಮಾಡದೆ ಕಳಿಸಿರುವಂತಹ ವ್ಯಕ್ತಿಗಳ ಬಂಧುಗಳೇ, ನಮ್ಮ ಅಚ್ಚುಮೆಚ್ಚಿನ ಶಾಸಕರು, ನಮ್ಮ ರಾಜ್ಯ ಕಂಡ ಶ್ರೇಷ್ಠ ಮಂತ್ರಿಗಳು, ಅವರ ಸುಭದ್ರ ಸರು, ಇವತ್ತು ಸಿದ್ಧರ್ ಸಿಂಗ್ ಸರ್ ಆದ್ರು ನೀವು ನೋಡ್ತಾ ಇದ್ದೀರಾ, ಒಂದು ಬಸ್ ವ್ಯವಸ್ಥೆಯನ್ನು ಹಿಡಿದು ಸಣ್ಣ ಒಂದು ವಿಷಯಕ್ಕೂ ನಾವು ಕರೆ ಮಾಡಿದ್ರು ಯಾವುದೇ ಕೋಪಗೊಳ್ಳದೆ ನಮ್ಮಂತವ್ರ ಸ್ಥಿತಿಗತಿಗಳನ್ನ ಅವಲೇಖನ ಮಾಡುವಂತ ಮಹನೀಯರು. ಬಳಿಕ ಪ್ರಥಮ, ದ್ವಿತೀಯ ಹಾಗೂ ತೃತೀಯ ಸೇರಿದಂತೆ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದ ಅಂಧ ಪಟುಗಳಿಗೆ ಕಪ್ ಪ್ರಮಾಣ ಪತ್ರ ಜೊತೆಗೆ ನಗದು ಬಹುಮಾನ ನೀಡಿ ಪ್ರೋತ್ಸಾಹಿಸಲಾಯಿತು. ಬಳಿಕ ಪ್ರಥಮ ಸ್ಥಾನ ಪಡೆದ ಶಿವಮೊಗ್ಗದ ಕಿಶನ್ ಗಂಗೂಲಿ ರವರು ಪಂದ್ಯಾವಳಿಯನ್ನ ಯಶಸ್ವಿಯಾಗಿ ನಡೆಸಲು ಕಾರಣೀಭೂತರಾದ ಸಚಿವ ಆನಂದ್ ಸಿಂಗ್ ಹಾಗೂ ಅವರ ಪುತ್ರ ಸಿದ್ಧಾರ್ಥ ಸಿಂಗ್ ರವರ ಸೇವೆಗೆ ಅಭಿನಂದನೆ ತಿಳಿಸಿದರು. ಈ ಶಿವಮೊಗ್ಗಕ್ಕಿಂತ ಹೊಸಪೇಟೆ, ನಮ್ಮ ಶಿವಮೊಗ್ಗದಿಂದ ನಾವು ಬಂದಿರೋದು. ಹೊಸಪೇಟೆಯಲ್ಲಿ ಆನಂದ್ ಸಿಂಗ್ ಅವರಿಗೆ, ಸಿದ್ಧಾರ್ಥ ಸಿಂಗ್ ಅವರಿಗೆ ಅಭಿನಂದನೆಗಳು ಸಲ್ಲಿಸಬೇಕು. ಎಷ್ಟು ಜನ ಭೇಟಿ ಮಾಡ್ತೀನಿ, ಅಷ್ಟು ಖುಷಿಯಾಗಿದ್ದಾರೆ ಅಂದ್ರೆ ತೃಪ್ತಿಯಿಂದ ಇದ್ದಾರೆ ಜನ. 10 ಗಂಟೆಗೆ ನಗರ ಕ್ಲೋಸ್ ಆಗ್ತಿದೆ, ಸುಭಿಕ್ಷವಾಗಿದೆ. ಆಟೋ ಹೋಗ್ತಿದ್ರೆ ಆಟೋ ತಂದ್ರು ಚೀಟಿಂಗ್ ಇಲ್ಲ, ನೀಟಾಗಿ ಮಾತಾಡಿಸ್ತಾರೆ. ಯಾರನ್ನೇ ಕೇಳಿದ್ರು ಅಂದ್ರೆ ನಾವು ಇಲ್ಲಿ ಟೂರಿಸಂ ಅಲ್ಲಿ ನಂಬರ್ ಒನ್ ಪ್ಲೇಸ್ ಆಗ್ತಾ ಇದೆ ಹೊಸಪೇಟೆ. ಸೊ ಇವರ ಒಂದು ಕಾಂಟ್ರಿಬ್ಯೂಷನ್ ಯಾವತ್ತೂ ಮರೆಯೋಕ್ಕಾಗಲ್ಲ. ಅಷ್ಟು ಚೆನ್ನಾಗಿದೆ ಊರು, ಜನರಿಗೂ ಅಷ್ಟೇ ತೃಪ್ತಿಯಿಂದ ಇದ್ದಾರೆ. ನಾನು ಏನಂದ್ಕೊಂಡೆ ಅಂದ್ರೆ ನಮ್ಗೆ ನಮ್ಮ ಕಿಶನ್ ಹೇಳ್ತಾ ಇದ್ರು ಈ ರೋಡಲ್ಲೆಲ್ಲ ಚಿನ್ನ ಮಾರ್ತಿದ್ರಂತೆ ಒಂದ್ ಕಾಲದಲ್ಲಿ ಅಂತ. ಯಾಕೆ ಗೊತ್ತು, ಆನಂದ್ ಸಿಂಗ್ ಅವರ ಕೃಷ್ಣದೇವರೇನ ಉತ್ತರ ಎತ್ತಿ ಬಂದಿದ್ದಾರೆ ಅಂತ ಕಾಣುತ್ತೆ. ಆಕ್ಚುಲಿ ನಾನು ಅವ್ರಿಗೆ ಮೊನ್ನೆ ಸಿದ್ಧರ್ ಸಿಂಗ್ ಅವ್ರ ಮುಖ ನೋಡಿದಾಗ ಒಂದು ರಾಜ ಕಳೆ ಇದೆ. ನಾನು ಹೇಳಿದೆ ಶಿವಮೊಗ್ಗದಲ್ಲಿ ಕಾರ್ಯಕ್ರಮ ಮಾಡ್ದಾಗ ಕರೀತೀನಿ ಸರ್, ತಮ್ಮ ಖಂಡಿತ ಬರಬೇಕು. ಯುವನಾಯಕರು ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟದಲ್ಲಿ ಬೆಳಿಬೇಕು ಇವರು. ಯಾಕಂದ್ರೆ ಯುವಕರೆಲ್ಲ ಈ ಮೋದಿ ಅವರು ಎಷ್ಟು ಎನ್ಕರೇಜ್ ಮಾಡ್ತಾರೆ ಇಂಥವರೆಲ್ಲ ಬೇಕು. ಯಾಕಂದ್ರೆ ಈ ಊರಲ್ಲಿ ಈ ಕಾರ್ಯಕ್ರಮನ ಎಷ್ಟು ನೀಟಾಗಿ ಆಯೋಜನೆ ಮಾಡಿದ್ದಾರೆ. ಸಂತೋಷ್ ಅವರು ಕೆಲಕ್ಕೆಲ್ಲ ಎಸ್ ಅಂತ ಹೇಳಿ ಸಪೋರ್ಟ್ ಆಗಿ ನಿಂತಿದ್ದಾರೆ. ನಮ್ಮ ಒಂದು ಈ ಒಂದು ನಾವು ವಿಶ್ವಲಿ ಚಾಲೆಂಜ್ ಏನಿದ್ದೀವಿ, ನಾವು ಇಷ್ಟು ದೊಡ್ಡ ಕಾರ್ಯಕ್ರಮ ನಾನು ನೋಡಿರಲಿಲ್ಲ. ಒಂಥರ ಹಬ್ಬತ್ತರ ಈ ಸಂತೋಷ್ ಅವರು ಕೂಡ ಒಂದು ಒಂದು ಫೆಸ್ಟಿವಲ್ ಅನ್ಬೋದು. ನಮ್ಮ ಸಿದ್ಧಾರ್ಥ ಸಿಂಗ್ ಅವರ ನೇತೃತ್ವದಲ್ಲಿ ಅವರು ನಿಜವಾಗ್ಲೂ ತುಂಬಾ ಸಂತೋಷ. ಅಷ್ಟು ಸಿಂಪಲ್ ಗ್ರೌಂಡ್ ಡೌನ್ ಟು ಅರ್ತ್ ಇದ್ದಾರೆ ಅವರು. ನಮಗೆ ಇನ್ನೂ ಸೇವೆ ಮಾಡಕ್ಕೆ ರೆಡಿ ಇದ್ದಾರೆ. ಅವ್ರು ಹೇಳಿದ್ರು ಎಲ್ಲ ರೀತಿ ಅಂಗವಿಕಲರು ಯಾರೇ ಆಗಿರ್ಲಿ ನಮ್ಮ ಹತ್ರ ಸಾಹೇಬ್ರ ಹತ್ರ ಬಂದು ಒಂದು ಮಾತು ಕೇಳಿದ್ರು ಸಹಾಯ ಮಾಡಲ್ಲ ಅಂತ ಯಾವತ್ತೂ ಹೇಳಲ್ಲ ಅಂತ ಹೇಳಿದ್ದಾರೆ. ಇಂಥ ಒಂದು ನಮಗೆ ಗಾಡ್ ಫಾದರ್ಸ್ ಸಿಕ್ಕಿದ್ದಾರೆ. ಸೊ ಇನ್ನೂ ಚೆನ್ನಾಗಿ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಮಾಡ್ತಾರೆ.
ಬಳಿಕ ಸಿದ್ಧಾರ್ಥ ಸಿಂಗ್ ರವರು ಮಾತನಾಡಿ ನಮ್ಮ ತಂದೆಯ ಆದೇಶದಂತೆ ಇದೇ ಪ್ರಥಮ ಬಾರಿಗೆ ಇಷ್ಟೊಂದು ದೊಡ್ಡ ಕಾರ್ಯಕ್ರಮಕ್ಕೆ ಎಲ್ಲಾ ವ್ಯವಸ್ಥೆ ಮಾಡುವ ಜವಾಬ್ದಾರಿಯನ್ನ ನಿಭಾಯಿಸಿದ್ದೇನೆ ಬರುವ ವರ್ಷಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಕ್ರೀಡೆಗಳನ್ನ ನಡೆಸಿದ್ದಲ್ಲಿ ಸಚಿವ ಆನಂದ್ ಸಿಂಗ್ ರವರು ಸಹಕರಿಸಲಿದ್ದಾರೆ ಎಂದು ತಿಳಿಸುತ್ತಾ ಮೂರು ದಿನಗಳ ಕಾಲ ನಡೆದ ಪಂದ್ಯ ಹಾಗೂ ವಿವಾಹ ಸೇರಿದಂತೆ ಬಸ್ನ ವ್ಯವಸ್ಥೆ ಕಲ್ಪಿಸಿಕೊಟ್ಟವರಿಗೆ ಅಭಿನಂದನೆ ತಿಳಿಸಿದರು ಯಾಕಂದ್ರೆ ಮೊದಲನೇ ದಿನ ಎಲ್ಲಾ ಸ್ಪರ್ಧಾರ್ಥಿಗಳು ಬೇರೆ ಬೇರೆ ಊರಿಂದ ಬಂದಿರೋ ಸುಮಾರು 231 ಜನ ರಿಜಿಸ್ಟ್ರೇಷನ್ ಆಗಿದೆ ಅಂತ ಹೇಳಿದರು ನಾವು ನಮ್ಮೂರಿನಲ್ಲಿ ಈ ಕಾರ್ಯಕ್ರಮ ನಡೆಸುತ್ತಿದ್ದೇವೆ ಸಂತೋಷನ ಅತಿಥಿ ಸತ್ಕಾರದಲ್ಲಿ ಯಾವುದೇ ಕೊರತೆ ಇರಬಾರದು ಅಂತ ಹೇಳಿ ನಾನು ಅವರಿಗೆ ಹೇಳಿದೆ ನಮ್ಮ ಕಡೆಯಿಂದ ಏನೇನು ಆಯೋಜನೆ ಮಾಡೋದಿದೆ ತಾವು ಹೇಳಿ ಅದಕ್ಕೆ ತಕ್ಕಂಗೆ ನಾವು ಎಲ್ಲ ಅನುಕೂಲಗಳನ್ನು ಮಾಡಿಕೊಡ್ತೀವಿ ಅಂತ ಹೇಳಿ ಅವರಿಗೆ ಭರವಸೆ ನೀಡಿದ ಮೇಲೆ ಅದರ ಜೊತೆಗೆ ಇವತ್ತು ನವಜೋಡಿಗಳ ಮದುವೆ ಆಯಿತು ಆ ಮದುವೆನು ನಮ್ಮ ಭಟ್ಟರಹಳ್ಳಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಪುರೋಹಿತರಾದ ನಾಗರಾಜ ಸ್ವಾಮಿ ಅವರಿಗೂ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಬಸ್ಸಿನ ವ್ಯವಸ್ಥೆ ಬೇಕಾಗಿತ್ತು ನಮ್ಮ ರೈತ ಭವನದಿಂದ ಮತ್ತೆ ರೈತ ಭವನದಿಂದ ಭಟ್ಟರಹಳ್ಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ಹೋಗಲಿಕ್ಕೆ ಅದು ನನ್ನ ಸಹೋದರಿ ಆದಂತಹ ಅಪರಾಜಿತಾ ಸಿಂಗ್ ದೀಪಕ್ ಸಿಂಗ್ ಸರ್ ಅವರ ಮಗಳು ಅಪರಾಜಿತಾ ಸಿಂಗ್ ಅವರಿಗೂ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳಲು ಇಚ್ಛೆ ಪಡ್ತೇನೆ ಇನ್ನ ಮುಂದೆ ದೇವರಲ್ಲಿ ಪ್ರಾರ್ಥನೆ ನಾನು ವೈಯಕ್ತಿಕವಾಗಿ ಮಾಡ್ತೀನಿ ನಮ್ಮೂರಲ್ಲೇ ಇನ್ನ ದೊಡ್ಡ ಮಟ್ಟದಲ್ಲಿ ದೃಷ್ಟಿ ದೋಷ ಇರೋ ನನ್ನ ಸಹೋದರ ಸಹೋದರಿಯರಿಗೆ ಆನಂದ್ ಸಿಂಗ್ ಸರ್ ಕಡೆಯಿಂದ ಇನ್ನೊಂದು ಕಾರ್ಯಕ್ರಮ ಯೋಜನೆ ಅವರಿಗೆ ಪ್ರಾಪ್ತಿಯಾಗಲಿ ಅಂತ ಹೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ಇದು ನನ್ನ ಮೊದಲನೇ ಅನುಭವ ಒಂದು ದೊಡ್ಡ ಮಟ್ಟದಲ್ಲಿ ಮೂರು ದಿನದ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಬೇಕಾದ್ರೆ ಇದೇ ನನಗೆ ಮೊದಲನೇ ಅನುಭವ ಇದಕ್ಕೆ ಕಾರಣೀಭೂತರು ಯಾರಾದರೂ ಇದ್ರೆ ಸೇವಿಯರ್ಸ್ ಟ್ರಸ್ಟಿನ ಅಧ್ಯಕ್ಷರು ಸಂತೋಷಣ ಯಾಕಂದ್ರೆ ಅವರು ನಾನು ಅವರಿಗೆ ನಾನು ವ್ಯವಸ್ಥಕನಾಗಿ ಇದ್ದೆ ವ್ಯವಸ್ಥೆಗಳನ್ನು ಕಲ್ಪಿಸಿಕೊಡೋನಾಗಿದ್ದೆ ಆದರೆ ಆಲೋಚನೆ ಮಾಡಿ ಯಾರ್ಯಾರಿಗೆ ಹೆಂಗೆ ವ್ಯವಸ್ಥೆ ಮಾಡಬೇಕು ಅವ್ರಿಗೆ ಮತ್ತೆ ಅವ್ರ ಜೊತೆ ಇರೋ ಅಬ್ದುಲ್ ಅಣ್ಣನಿಗೆ ಅವರಿಬ್ರು ಈ ಕಾರ್ಯಕ್ರಮದ ಕಾರ್ಯಕರ್ತರಾಗಿ ಸದ್ದಿಲ್ಲದೆ ಸಮಾಜಮುಖಿ ಕಾಯಕಗಳನ್ನ ಮಾಡಿ ಕಾಣದಂತೆ ಮಾಯವಾಗಿದ್ದರೂ ಎಲ್ಲರ ಮನೆ ಮನದಲ್ಲಿ ಚಿರಂಜೀವಿಯಾಗಿ ಮರೆಯದ ಮಾಣಿಕ್ಯವಾಗಿ ಪ್ರಜ್ವಲಿಸುತ್ತಿರುವ ಪುನೀತ್ ರಾಜ್ಕುಮಾರ್ ರವರ ಪುತ್ಥಳಿಯನ್ನ ಜೂನ್ 5ರಂದು ಅನಾವರಣಗೊಳಿಸಲಾಗುತ್ತಿದೆ ಈ ಹಿನ್ನೆಲೆಯಲ್ಲಿ ಸಚಿವರ ಪುತ್ರ ಸೇರಿದಂತೆ ಅಭಿಮಾನಿ ಬಳಗವು ದೊಡ್ಮನೆ ಕುಟುಂಬಕ್ಕೆ ಆಹ್ವಾನ ಪತ್ರ ನೀಡಿದ್ದಾರೆ ಹೀಗೆ ದಿನಾಂಕ 31ರಂದು ಸಿದ್ಧಾರ್ಥ ಸಿಂಗ್ ರವರ ಸಾರಥ್ಯದಲ್ಲಿ ದೊಡ್ಮನೆ ಕುಟುಂಬದ ನಿವಾಸಕ್ಕೆ ತೆರಳಿದ ಪುನೀತ್ ರಾಜ್ಕುಮಾರ್ ಅಭಿಮಾನಿ ಬಳಗವು ರಾಘವೇಂದ್ರ ರಾಜ್ಕುಮಾರ್ ರವರಿಗೆ ಆಹ್ವಾನ ಪತ್ರ ನೀಡಿ ಕಾರ್ಯಕ್ರಮದ ಯಶಸ್ವಿಗೆ ಕೋರಿದ್ದಾರೆ ಅಭಿಮಾನಿಗಳು ಮಾಡಿಸಿದ್ರೆ ಸಾಮಾನ್ಯ ಬರಲ್ಲ ಅಷ್ಟು ತುಂಬಾ ಚೆನ್ನಾಗಿದೆ ಅಪ್ಪಾಜಿ ಹೇಳಿದ್ರೆ ಅಷ್ಟು ಚೆನ್ನಾಗಿ ಬಂದಿಲ್ಲ ಯಾವ್ದು ಇಲ್ಲಿ ಹಾಕಿದ್ದರೂ ಪ್ರತಿಷ್ಠಾನದಲ್ಲಿ ಚೆನ್ನಾಗಿ ಹಾಕಿದೆ ಸಮರ್ಪಣೆ ಮಾಡ್ತಿರೋ ಒಂದು ಕಾರ್ಯಕ್ರಮ ನನಗೆ ಆಮೇಲೆ ಹೊರಗಡೆ ಮೊದಲು ನೀವು ಮಾಡ್ತಿದ್ದ ತುಂಬಾ ಖುಷಿ ಅವನು ಎಡಬೇಕಾದ ಬೈಕ್ಸ್ ಕೊಟ್ಟಿದ್ದಾರೆ ಆಸ್ಪೆಕ್ಟ್ ಹೇಳಿದ್ರೆ ನಮ್ ಜನ ಆಗುತ್ತೆ ತುಂಬಾ ಚಿಕ್ಕ ವಯಸ್ಸು ನಮ್ ತಂದೆ ಜೊತೆ ಗಣಪತಿಗೆ ಸಹ ಫಂಕ್ಷನ್ ಬಂದಿದ್ದೆ
ಇದೇ ಹೊಸ ವಿಷಯಪ್ಪ, ಇವೆಲ್ಲ ಯಾರು ಮಾಡಲ್ಲ. ಮಾಡಿದ ಮೇಲೆ ಘೋಷಣೆ ಅವಾಗೆ ಮಾಡಿಬಿಟ್ರು ತಂದೆಯವರಿಗೆ. ಶಿವಣ್ಣನ ಜೊತೆ, ನಿಮ್ಮ ಜೊತೆ ಮತ್ತು ಪುನೀತಣ್ಣನ ಜೊತೆ 2008 ಅವರು ನಿಮ್ಮ ಹತ್ರನೂ ಫೋಟೋ ತೊಗೊಂಡಿದ್ದಾರೆ ಹಿಂಗೆ 2 drops ಫಾರ್ ಪೋಲಿಯೋ ಅಂಥೇಳಿ. ಅವಾಗ ಇನ್ನು ಹಿ ವಾಸ್ ನಾಟ್ ಇನ್ ಪಾಲಿಟಿಕ್ಸ್. ಹಾಂ, ಓದ್ತಿರ್ತಾರೆ ಅವರು, ಇರ್ತಾರೆ. ಹೌದು. ಇನ್ನು ಈಗಾಗಲೇ ಹೊಸಪೇಟೆ ತಾಲೂಕು ಕಚೇರಿ ಬಳಿ ಬರುವ ವೃತ್ತಕ್ಕೆ ಪುನೀತ್ ರಾಜ್ಕುಮಾರ್ ಸರ್ಕಲ್ ಎಂದು ನಗರಸಭೆಯಿಂದ ಅಧಿಕೃತವಾಗಿ ಘೋಷಿಸಲಾಗಿದೆ. ಈ ಭಾಗವಾಗಿ ಈಗಾಗಲೇ ಸರ್ಕಲ್ನಲ್ಲಿ ಪುನೀತ್ ರವರ ನಾಮಫಲಕವನ್ನ ಅಳವಡಿಸಲಾಗಿದೆ. ಜೊತೆಗೆ ಅಪ್ಪೂರವರ ಪುತ್ಥಳಿಯನ್ನ ಅಳವಡಿಸಿ ಲೈಟಿಂಗ್ ವ್ಯವಸ್ಥೆ ಮಾಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಜೂನ್ 5 ಸಂಜೆ ಬಳಿಕ ಅಪ್ಪೂರವರ ಪುತ್ಥಳಿಯನ್ನ ಅನಾವರಣಗೊಳಿಸಲಾಗುತ್ತಿದೆ. ಇನ್ನು ನಾನು ಒಬ್ಬ ಅಪ್ಪೂರವರ ಅಭಿಮಾನಿಯಾಗಿ ಆಗಮಿಸುತ್ತಿದ್ದೇನೆ. ಅಪ್ಪೂರವರ ಅಭಿಮಾನಿ ಬಳಗ ಅಂದು ಆಗಮಿಸಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕೆಂದು ರಾಘವೇಂದ್ರ ರಾಜ್ಕುಮಾರ್ ರವರು ಅಭಿಮಾನಿ ದೇವರುಗಳಲ್ಲಿ ದೊಡ್ಮನೆ ಪರವಾಗಿ ಕೋರಿಕೊಂಡಿದ್ದಾರೆ. ಹೊಸಪೇಟೆ ಅಭಿಮಾನಿ ದೇವರುಗಳಿಗೆ ನನ್ನ ನಮಸ್ಕಾರ. ಇದೇ ತಿಂಗಳು ಅಂದ್ರೆ June 5, 2022 5 ಅಪ್ಪುವವರ, ನಿಮ್ಮ ಅಪ್ಪುವವರ ಪುತ್ತಳಿ ಅನಾವರಣೆ ಇದೆ. ಎಲ್ಲರೂ ಬರ್ತಾ ಇದ್ದೀವಿ, ನೀವು ಬನ್ನಿ. ನಿಮ್ಮ ಆಶೀರ್ವಾದ ಪಡೆಯಕ್ಕೆ ಬರ್ತಾ ಇದ್ದೀನಿ. ಚೆನ್ನಾಗಿ ಮಾಡೋಣ. ಅಪ್ಪು ಹುಡುಗರು ಅಭಿಮಾನಿಗಳ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಬಳಗದವ್ರಂತೆ, ಅದ್ರಲ್ಲಿ ನಾನು ಒಬ್ಬ ಮೆಂಬರ್ ಅಂತ ಅಂದ್ಕೊಳ್ಳಿ. ಅಭಿಮಾನಿಯಾಗಿ ಬರ್ತಾ ಇದ್ದೀನಿ ನಿಮ್ಮ ಅಭಿಮಾನ ನೋಡೋಕ್ಕೆ. ಎಲ್ಲರೂ ಸೇರಿ ಪುತ್ತಳಿ ಅನಾವರಣೆ ಮಾಡೋಣ. ಎಲ್ಲರೂ ಬನ್ನಿ. ಇದೀಗ ಭಾರತಾಂಬಿಗೆ ಕನ್ನಡ ಆರುತಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು.
ಕನ್ನಡದ ಬಳುವಳಿ ನಾಡಲ್ಲಿ ಧುಮ್ಮಿಕ್ಕಿದೆ ಸಂಗ್ರಾಮದ ಬೋಕುಳಿ ಕರುನಾಡಿನ ದೇಶ ಪ್ರೇಮಿಗಳು ಬಸಿದರು ಬಿಸಿ ಬಿಸಿ ನೆತ್ತರು ತಾಯಿ ಭಾರತಿ ಮಕ್ಕಳು ನಗು ನಗುತ್ತಾ ಪ್ರಾಣ ಸೆತ್ತರು ಬಂದುಗಳಿಗೆ ಎದೆಯೊಡ್ಡಿದರು ವಂದೇ ಮಾತರಂ ಕುರುಡುಗಳಿಗೆ ಕೊರಳುತ್ತಿದ್ದರು ವಂದೇ ಮಾತರಂ ಈಗ ಪೊಲೀಸ್ ಪ್ರಕಟಣೆ. ಎಷ್ಟೇ ಹಳೆಯ ಬಂಗಾರವಿರಲಿ, ಪಾಲಿಶ್ ಮಾಡಿದ ಮೇಲೆ ಹೊಚ್ಚ ಹೊಸದೇ ರೀತಿಯಲ್ಲಿ ಕಾಣ್ತದೆ ತಾಯಿ ನೋಡಿ. ತಾಯಿ ನಿಮ್ ಮೈ ಮೇಲೆ ಅದೋ ಹೊಲಸು ಬಿದ್ದಿದೆ. ಇಲ್ಲಿ ತಾಯಿ, ನಾನು ಪೊಲೀಸ್. ಅಲ್ಲಿ ಮುಂದೆ ದಾರಿಲಿ ದೊಡ್ಡ ಗಲಾಟೆ ಆಗಿದೆ, ಮತ್ ನೀವು ಇಷ್ಟೆಲ್ಲ ಒಡವೆ ಹಾಕೊಂಡ್ ತಿರುಗಾಡ್ತಾ ಇದ್ದೀರಾ. ಈ ಒಡವೆಗಳನ್ನ ಈ ವಸ್ತ್ರದಲ್ಲಿ ಕಟ್ಟಿ ಪರ್ಸ್ನಲ್ ಇಡಿ. ಹಾಕಿ ಹಾಕಿ, ಪರ್ಸ್ನಲ್ ಇಡೋಣ. ಅಲ್ಲೇ ಮುಂದ್ಗಡೆ ಆಗಿದೆ. ಇತ್ತುಗಳಿ ತಾಯಿ, ನಾನು ಬರ್ತೀನಿ. ಈ ಕಡೆಯಿಂದ ಹೋಗಿ. ಇಂತಹ ಮೋಸದ ಸಂಗತಿ ನಿಮಗೂ ನಡೆಯಬಹುದು. ತಮ್ಮ ಬೆಲೆ ಬಾಳುವ ಒಡವೆ ಆಭರಣ ವಸ್ತುಗಳನ್ನು ಎಚ್ಚರಿಕೆಯಿಂದ ಕಾಪಾಡಿ. ಯಾವುದೇ ಮಾತುಗಳಿಗೆ ಮರುಳಾಗಬೇಡಿ. ಸಂಶಯಾಸ್ಪದ ರೀತಿಯಲ್ಲಿ ಯಾರಾದರೂ ಕಂಡು ಬಂದರೆ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿರಿ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಗಂಗಾವತಿಯಲ್ಲಿ ನಡೆದ ಅಮೃತ ಭಾರತಿಗೆ ಕನ್ನಡ ದಾರುತಿ ಕಾರ್ಯಕ್ರಮ. ದೇಶ ಪ್ರೇಮ ಹೆಚ್ಚಿದಾಗ ಮಾತ್ರ ದೇಶದ ಸುರಕ್ಷತೆ ಸಾಧ್ಯ, ಸಚಿವ ಆನಂದ್ ಸಿಂಗ್ ಸ್ಪಷ್ಟ. ನಗರದಲ್ಲಿ ಜರುಗಿದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರವರ ಜನ್ಮದಿನಾಚರಣೆ. ನಮಗೆ ಅರಿವಿಲ್ಲದೆ ನಮ್ಮನ್ನಾಳುವ ಸರ್ಕಾರಗಳಿಗೆ ಮಾರಾಟವಾಗುತ್ತಿದ್ದೇವೆ. ದಲಿತ ಸಮುದಾಯಗಳಿಗೆ ಕಿವಿಮಾತು ಹೇಳಿದ ಪ್ರೊಫೆಸರ್ ಚಿನ್ನಸ್ವಾಮಿ ಸೋಸಲೆ. ಸಮಾರೋಪಗೊಂಡ ಅಂಧರ ಚದುರಂಗ ಪಂದ್ಯಾವಳಿ. ವಿಜೇತರಿಗೆ ವಿತರಣೆಗೊಂಡ ಕಪ್ ಹಾಗೂ ನಗದು ಬಹುಮಾನ. ಹೆಚ್ಚಿನ ಮಟ್ಟದಲ್ಲಿ ಅಂಧರ ಕ್ರೀಡೆ ನಡೆಸಲು ಸಿದ್ಧ, ಭರವಸೆ ನೀಡಿದ ಸಿದ್ಧಾರ್ಥ ಸಿಂಗ್. ಜೂನ್ 5ರಂದು ಅನಾವರಣಗೊಳ್ಳಲಿರುವ ಪುನೀತ್ ರಾಜ್ಕುಮಾರ್ ರವರ ಪುತ್ಥಳಿ. ದೊಡ್ಮನೆ ಕುಟುಂಬದವರಿಗೆ ಆಹ್ವಾನ ಪತ್ರ ನೀಡಿದ ಸಿದ್ಧಾರ್ಥ ಸಿಂಗ್. ಮುನ್ಸಿಪಲ್ ಮೈದಾನದಲ್ಲಿ ನಡೆದ ಭಾರತಾಂಬೆಗೆ ಕನ್ನಡ ದಾರುತಿ. ಅನಾವರಣಗೊಂಡ ದೇಶಭಕ್ತಿ ಕವಾಯತ್ತುಗಳು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ದೈನಂದಿನ ಆಗುಹೋಗುಗಳ ಮಾಹಿತಿಗಾಗಿ ವೀಕ್ಷಿಸಿ ವಿಜಯನಗರ ಸುದ್ದಿವಾಹಿನಿ. ನಾನು ತೇಜಸ್ವಿನಿ ಪಿ ಪಾಟೀಲ್, ನಮಸ್ಕಾರ.